ಬೆಂಗಳೂರಿನ ಮತ್ತೊಂದು ಅತಿ ರಣರೋಚಕ ಚುನಾವಣೆಯನ್ನು ಎದುರಿಸುವಂತ ಕ್ಷೇತ್ರ ಅಂತಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರ. ಆಗಲೇ ಹೇಳಿರೋ ರೀತಿಯಲ್ಲಿ ಎಸ್ಆರ್ ವಿಶ್ವನಾಥ್ ಕಳೆದ 15 ವರ್ಷಗಳಿಂದಲೇ ಎಂಎಲ್ಎ ಆಗಿದ್ದಾರೆ. ಮುಂದಿನ 5 ವರ್ಷಗಳ ಮುಖಾಂತರ 20 ವರ್ಷ ಶಾಸಕರಾಗಿ ಮುಕ್ತಾಯ ಮಾಡ್ತಾರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಪ್ರಶ್ನೆಯೊಂದಿಗೆ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ನಡೆಯಿತು. ಎರಡನೇ ಕ್ಷೇತ್ರದ ಮತದಾನ ಕೂಡ ಅಂತ್ಯ ಆಗಿದೆ. ಇವತ್ತು ಮಧ್ಯಾಹ್ನದಿಂದ ಯಲಹಂಕ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇತ್ತು. ಮಧ್ಯಾಹ್ನ 2 ಗಂಟೆ ಆದರೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರ ಯಾವ ಪಕ್ಷಕ್ಕೆ ಹೆಚ್ಚು ಮತ ನೀಡಿದ್ದಾನೆ, ಈ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ, ಪಕ್ಷಗಳ ಬಲಾಬಲ ಹೇಗಿದೆ, ಯಾವ ಪಕ್ಷ ಯಾವ ಸ್ಥಾನದಲ್ಲಿ ನಿಂತಿದೆ, ಈ ಕ್ಷೇತ್ರದಿಂದ ಗೆದ್ದು ಬಲೋ ರಣಕಲಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸತತವಾಗಿ ಕರೆಗಳು ಬರೋದಕ್ಕೆ ಆರಂಭ ಆಯಿತು. ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಬರೋದಕ್ಕೆ ಆರಂಭ ಆಯಿತು. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಸಾವಿರಾರು ಕರೆಗಳನ್ನು ನಮ್ಮ ಎಕ್ಸಿಕ್ಯೂಟಿವ್ಗಳು ಇವತ್ತು ರಿಸೀವ್ ಮಾಡಿದ್ರು. ಅವರ ಆಯ್ಕೆಯನ್ನ ನೋಟ್ ಮಾಡಿಕೊಂಡ್ರು. ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನಿಂದ ಮತದಾನ ಮಾಡಿದ್ರು. ಬೆಂಗಳೂರು ನಗರ ಕ್ಷೇತ್ರ ಜಿಲ್ಲೆಯಲ್ಲಿ ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರಗಳಲ್ಲಿ ಯಲಹಂಕ ಕೂಡ ಬಂತು. ಸೊ ಈ ಕ್ಷೇತ್ರದ ಮತದಾರ ಯಾರ ಪರವಾಗಿ ಒಲವನ್ನು ತೋರಿಸಿದ್ದಾನೆ, ಒಟ್ಟು ಎಷ್ಟು ಕರೆಗಳು ಬಂದಿದೆ, ಎಲ್ಲ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀನಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 15,634 ಮತಗಳು ಚಲಾವಣೆ ಆಗಿದೆ. ಆ ಪೈಕಿ ಸುಮಾರು 13,584 ಪುರುಷರು, 2,050 ಮಹಿಳಾ ಮತದಾರರು. ಹಾಗಾದ್ರೆ ಯಾವ ಪಕ್ಷಕ್ಕೆ ಇವರೆಲ್ಲ ವೋಟ್ ಮಾಡಿದ್ದಾರೆ, ಯಾರ ಪರವಾಗಿ ಇವರ ಒಲವಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ಇತರರು ಪಕ್ಷೇತರರು 34 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 8,904 ಮತಗಳನ್ನು ಪಡೆದುಕೊಂಡಿದೆ. 7,672 ಪುರುಷರು, 1,232 ಮಹಿಳೆಯರ ಮತವನ್ನು ಬಿಜೆಪಿಗೆ ಹಾಕಿದ್ರೆ JDS 620 ಮತಗಳನ್ನು ಪಡೆದುಕೊಂಡಿದೆ. ಕೇವಲ 620, 596 ಪುರುಷರು, 24 ಮಹಿಳೆಯರು. ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ 6,076 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಸುಮಾರು 5,282 ಪುರುಷರು, 794 ಮಹಿಳಾ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ. ಸೊ ಕ್ಲಿಯರ್ ಆಗಿ ಈ ಕ್ಷೇತ್ರವನ್ನ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ 39% ಮತಗಳನ್ನು ಪಡೆಯೋದ್ರ ಮುಖಾಂತರ ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಬಿಜೆಪಿ 57% ಮತಗಳನ್ನು ಪಡೆಯೋದ್ರ ಮುಖಾಂತರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. JDS ನೀರಸ ಪ್ರದರ್ಶನವನ್ನ ಇಲ್ಲೂ ಕೂಡ ತೋರಿಸಿದೆ. 4% ಮತಗಳು ದಾಖಲಾಗಿದೆ. ಇನ್ನು ಇತರರಿಗೆ ಲೆಕ್ಕ ಮಾಡೋದು ಬೇಡ, 15,064 ಅಷ್ಟೇ, ಅಂದ್ರೆ 0%. ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್, ನೆಕ್ ಟು ನೆಕ್ ಫೈಟ್ ಇದೆ ಸದ್ಯಕ್ಕೆ. ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಮತ್ತೊಮ್ಮೆ SR ವಿಶ್ವನಾಥ್ ಶಾಸಕರಾಗಿ ಆಗಿ ಬರ್ತಾರೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಇಲೆಕ್ಷನ್ ಸೆಂಟರ್. ಕಾಂಗ್ರೆಸ್ 2ನೇ ಸ್ಥಾನ, JDS ನೀರಸ ಪ್ರದರ್ಶನ. ಇನ್ನು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ 2ನೇ ಫಲಿತಾಂಶ ಇದು. ಯಲಹಂಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ದಕ್ಷಿಣ ಹೆಬ್ಬಾಗಿಲು. ಇಲ್ಲಿ ಬಿಜೆಪಿ ಜಯ ಬೇರಿ ಬಾರಿಸುತ್ತೆ. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ. 3ನೇ ಸ್ಥಾನಕ್ಕೆ JDS ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮತದಾರರು. 2,828 ಮತಗಳ ಮುನ್ನಡೆ. SR ವಿಶ್ವನಾಥ್ ಇವರಿಗೆ ಭರ್ಜರಿ ಜನ ಬೆಂಬಲ ಇಲ್ಲಿ ಲಭಿಸ್ತಾ ಇದೆ. ಮತ್ತೊಮ್ಮೆ ಈ ಕ್ಷೇತ್ರದ ಚುಕ್ಕಾಣಿಯನ್ನ SR ವಿಶ್ವನಾಥ್ ಹಿಡಿಯೋದು ಪಕ್ಕ ಅಂತ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸರ್ವೆ. ಹಾಗಾದ್ರೆ ವೋಟ್ ಶೇರ್ ಯಾವ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ನಾನು ಆಗಲೇ ಹೇಳಿರೋ ಹಾಗೆ ಬಿಜೆಪಿ ಮ್ಯಾಕ್ಸಿಮಮ್ 57% ಅನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ 39% ಅನ್ನ ಪಡೆದುಕೊಂಡಿದೆ. JDS 4% ಅನ್ನ ಪಡೆದುಕೊಳ್ತಾ ಇದೆ. ಸೊ 96% ಈ ಕ್ಷೇತ್ರದ ಒಟ್ಟು ಮತಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಹಂಚಿಕೊಳ್ತಾ ಇದ್ರೆ JDS ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು 4%ಅನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ JDS ಪಡೆದುಕೊಂಡಿರೋ ಮತಗಳು ಅಷ್ಟೇ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಲ್ಲಿ JDS ಓಟ್ ಹಾಕ್ತಿದ್ದಾರೆ ಹೊರತು ಈ ಕ್ಷೇತ್ರದಲ್ಲಿರೋ JDS ಅಭ್ಯರ್ಥಿ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತಾರೆ ಅಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮತ ಹಾಕಿರೋರು ಹೇಳ್ತಾ ಇದ್ರು. ಇನ್ನು ಕಾಂಗ್ರೆಸ್ ಅಲ್ಲಿ ಬಂದಿರುವಂತ ಮತಗಳು ಡಿವೈಡ್ ಆಗೋ ಸಾಧ್ಯತೆ ಇದೆ. ಸೊ SR ವಿಶ್ವನಾಥ್ ಈ ಕ್ಷೇತ್ರವನ್ನ ಬಹಳ ಸಲೀಸಾಗಿ ತನ್ನ ಪರ ಒಲಿಸಿಕೊಳ್ಳುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಸೊ ಇದು ಪವರ್ ಟಿವಿಯ ಇವತ್ತಿನ 2ನೇ ಕ್ಷೇತ್ರದ ಫಲಿತಾಂಶ. SR ವಿಶ್ವನಾಥ್ ಮುನ್ನಡೆ, ಯಲಹಂಕ ಬಿಜೆಪಿ ತೆಕ್ಕೆಗೆ ಹೋಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ನಾಳೆ ಕ್ಷೇತ್ರಗಳ ಸಮೀಕ್ಷೆ ಇದೆ, ನಾಳೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ಆ ಸಮೀಕ್ಷೆಗಳು, ಅದರ ಫಲಿತಾಂಶಗಳು ಇವೆಲ್ಲವನ್ನ ಮತ್ತೆ ನಾಳೆ ನೋಡೋಣ.